ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಸಾಲ್ವ ವಧವೃತ್ತಾಂತವು ಎಂಬ 76ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಹೇಳುತ್ತಿರುವರು, ಓ ಪರೀಕ್ಷಿತ್ ರಾಜ, ಲೀಲಾಮಾನುಷನಾದ ಕೃಷ್ಣನು ನಡೆಸಿದ ಸಾಲ್ವ ವಧರೂಪವಾದ ಮತ್ತೊಂದು ಅದ್ಭುತ ಕಾರ್ಯವನ್ನು ತಿಳಿಸುವೆನು ಕೇಳು. ಈ ಸಾಲ್ವನು ಶಿಶುಪಾಲನಿಗೆ ಬಹಳ ಪ್ರಿಯ ಮಿತ್ರನು. ರುಕ್ಮಿಣಿಯ ವಿವಾಹ ಕಾಲದಲ್ಲಿ ಇವನು ಜರಾಸಂಧಾದಿಗಳೊಡನೆ ಸೇರಿ ಶಿಶುಪಾಲನ ಸಹಾಯಕ್ಕಾಗಿ ಬಂದಿದ್ದು ಅಲ್ಲಿ ಯಾದವರಿಂದ ಪರಾಜಿತನಾಗಿ ಹೊರಟು ಹೋದನು. ಆದರೆ ಈ ಸಾಲ್ವನು ಅಷ್ಟರಲ್ಲಿ ಸುಮ್ಮನಿರದೆ ಜರಾಸಂಧಾದಿಗಳ ಮುಂದೆ ಒಂದಾನೊಂದು ಪ್ರತಿಜ್ಞೆಯನ್ನು ಮಾಡಿದ್ದನು. ಏನೆಂದರೆ, ಎಲೈ ರಾಜರೇ, ಇನ್ನು ಕೆಲವು ಕಾಲದೊಳಗಾಗಿ ಈ ಭೂಮಿಯಲ್ಲಿ ಯಾದವರ ಹುಟ್ಟೇ ಇಲ್ಲದಂತೆ ನಾನು ಎಲ್ಲರನ್ನು ನಿರ್ಮೂಲ ಮಾಡದೆ ಬಿಡುವವನಲ್ಲ, ನನ್ನ ಪೌರುಷವನ್ನಾದರೂ ನೋಡಿದೆ ಎಂದು ಹೇಳಿ ಹೊರಟು ಹೋದನು. ಮೂಢನಾದ ಸಾಲ್ವನು ಆ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕಾಗಿ ಪಶುಪತಿಯಾದ ರುದ್ರನನ್ನು ಕುರಿತು ತಪಸ್ಸು ಮಾಡತೊಡಗಿದನು. ಈ ತಪಸ್ಸನ್ನು ಮಾಡುವಾಗ ಪ್ರತಿದಿನವೂ ಒಂದು ಹಿಡಿಯಷ್ಟು ಮರಳನ್ನು ಮಾತ್ರ ಭಕ್ಷಿಸುತ್ತಾ ದೃಢ ನಿಯಮವನ್ನು ಹಿಡಿದು 1 ವರ್ಷದವರೆಗೆ ರುದ್ರನನ್ನು ಧ್ಯಾನ ಮಾಡಿದನು. ಆ ವರ್ಷಾಂತ್ಯದಲ್ಲಿ ರುದ್ರನು ಅವನ ತಪಸ್ಸಿಗೆ ಮೆಚ್ಚಿ ಅವನಿಗೆ ಪ್ರತ್ಯಕ್ಷನಾದನು. ಆದರೆ ಆ ಸಾಲ್ವನು ಭಗವಂತನಲ್ಲಿ ದ್ವೇಷಬುದ್ಧಿಯಿಂದಲೇ ಈ ತಪಸ್ಸನ್ನು ಹಿಡಿದಿದ್ದುದರಿಂದ ಪೂಜ್ಯನಾದ ಶಂಕರನಿಗೆ ಪೂರ್ಣವಾದ ಸಂತೋಷವಿಲ್ಲದಿದ್ದರೂ ತನ್ನಲ್ಲಿ ಶರಣಾಗತನಾದ ಆ ಸಾಲ್ವನ ಕೋರಿಕೆಯನ್ನು ತೀರಿಸಬೇಕಾದುದು ಧರ್ಮವಾದುದರಿಂದ ಸ್ವಲ್ಪವಾಗಿ ಸಂತೋಷವನ್ನು ತೋರಿಸುತ್ತಾ ಅವನಿಗೆ ಬೇಕಾದ ವರವನ್ನು ಕೇಳುವಂತೆ ಸಾಲ್ವನನ್ನು ಪ್ರೇರಿಸಿದನು. ಆಗ ಸಾಲ್ವನು ರುದ್ರನನ್ನು ಕುರಿತು ತನಗೆ ಕಾಮಗಮನವುಳ್ಳ ಒಂದಾನೊಂದು ವಿಮಾನವನ್ನು ನಿರ್ಮಿಸಿಕೊಡಬೇಕೆಂದು, ಅದು ಯಾದವರಿಗೆ ಭಯವನ್ನು ಹುಟ್ಟಿಸತಕ್ಕುದಾಗಿ ದೇವ ದಾನವ ಮನುಷ್ಯ ಗಂಧರ್ವ ಪನ್ನಗ ರಾಕ್ಷಸರಲ್ಲಿ ಯಾರಿಗೂ ಅಭೇದ್ಯವಾಗಿರಬೇಕೆಂದು ಕೇಳಿಕೊಂಡನು. ಅದರಂತೆಯೇ ಶಿವನು ಪಟ್ಟಣದಂತೆ ಅತಿ ವಿಶಾಲವಾದ ಮತ್ತು ಅಯೋಮಯವಾದ, ಅಂದರೆ ಉಕ್ಕಿನ ಒಂದಾನೊಂದು ವಿಮಾನವನ್ನು ನಿರ್ಮಿಸಿಕೊಡುವಂತೆ ದಾನವ ಶಿಲ್ಪಿಯಾದ ಮಯನಿಗೆ ಆಜ್ಞಾಪಿಸಲು, ಅದರಂತೆ ಮಯನು ಸಾಲ್ವನಿಗೆ ಸೌಭವೆಂಬ ಒಂದಾನೊಂದು ಪುರವನ್ನು ನಿರ್ಮಿಸಿಕೊಟ್ಟನು. ಅದು ಕೇವಲ ಅಂಧಕಾರಮಯವಾಗಿ ಯಾರ ಕಣ್ಣಿಗೂ ಗೋಚರಿಸದೆ ಆಕಾಶದಲ್ಲಿ ಇಷ್ಟ ಬಂದ ಕಡೆಗೆ ಸಂಚರಿಸತಕ್ಕ ಶಕ್ತಿಯುಳ್ಳದ್ದಾಗಿತ್ತು. ಸಾಲ್ವನು ಆ ವಿಮಾನವನ್ನೇರಿ ಯಾದವರ ಮೇಲೆ ಹಗೆ ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ದ್ವಾರಕಾಪುರಿಯ ಕಡೆಗೆ ಬಂದನು. ಆ ಪಟ್ಟಣದಿಂದ ಒಂದು ಪಿಳ್ಳೆಯಾದರೂ ತಪ್ಪಿಸಿಕೊಂಡು ಹೊರಕ್ಕೆ ಹೋಗದಂತೆ ಅದರ ಸುತ್ತಲೂ ತನ್ನ ದೊಡ್ಡ ಸೈನ್ಯದಿಂದ ಮುತ್ತಿಗೆ ಹಾಕಿಸಿ ತಾನು ವಿಮಾನದಿಂದ ಆಕಾಶ ಮಾರ್ಗವಾಗಿ ಬಂದು ಅಲ್ಲಿನ ಗೋಪುರ ಪ್ರಾಕಾರಗಳನ್ನು, ಹೆಬ್ಬಾಗಿಲುಗಳನ್ನು, ಕಟ್ಟಲೆಗಳನ್ನು, ಅಂಗಳಗಳನ್ನು, ಕ್ರೀಡಾ ಸ್ಥಾನಗಳನ್ನು ಮುರಿದು ಧ್ವಂಸ ಮಾಡುತ್ತಾ ಬಂದನು. ಆ ಸೌಭ ವಿಮಾನದಿಂದ ದ್ವಾರಕಾಪುರಿಯ ಮೇಲೆ ಕಲ್ಲು ಗುಂಡುಗಳು, ಮರಗಳು, ಸಿಡಿಲುಗಳು, ನಾನಾ ವಿಧ ಶಸ್ತ್ರಗಳು, ಭಯಂಕರಗಳಾದ ವಿಷಸರ್ಪಗಳು ಎಡಬಿಡದೆ ಸುರಿಯುತ್ತಿದ್ದವು. ಪ್ರಚಂಡವಾದ ಬಿರುಗಾಳಿಯು ಹೊರಟು ಆ ಪಟ್ಟಣದ ನಾನಾ ಕಡೆಗಳಿಗೂ ಮಳಲನ್ನು ತಂದೆರಚುತ್ತಿತ್ತು. ದೊಡ್ಡ ಮಳೆಯು ಸುರಿಯಲಾರಂಭಿಸಿತು. ಅಲ್ಲಲ್ಲಿ ಭಯಂಕರವಾದ ಸುಳಿಗಾಳಿಯು ನೆಲದ ಧೂಳನ್ನೆಬ್ಬಿಸಿ ದಿಕ್ಕುಗಳೇ ಕಣ್ಣಿಗೆ ಕಾಣದಂತಾಯಿತು. ನಾನಾ ವಿಧಗಳಾದ ಈ ಅನಾಹುತಗಳಿಂದ, ಪೂರ್ವದಲ್ಲಿ ತ್ರಿಪುರಾಸುರನ ಬಾಧೆಯಿಂದ ಈ ಭೂಮಿಯು ಹೇಗೋ ಹಾಗೆ ದ್ವಾರಕಾ ಪುರಿಯೆಲ್ಲವೂ ನಿಮಿಷ ಮಾತ್ರವೂ ನೆಮ್ಮದಿಯಿಲ್ಲದೆ ತತ್ತಳಿಸುತ್ತಿತ್ತು. ಆಗ ಮಹಾತ್ಮನಾದ ಪ್ರದ್ಯುಮ್ನನು ತನ್ನ ಪ್ರಜೆಗಳಿಗೆ ಉಂಟಾದ ಬಾಧೆಯನ್ನು ನೋಡಿ ಸಹಿಸಲಾರದೆ ಅವರಿಗೆ ಭಯಪಡಬೇಡಿರೆಂದು ಸಮಾಧಾನವನ್ನು ಹೇಳಿ ಸಾಲ್ವನನ್ನು ಎದುರಿಸುವುದಕ್ಕಾಗಿ ರಥವನ್ನೇರಿ ಹೊರಟು ಬಂದನು. ಸಾತ್ಯಕಿ ಚಾರುದೇಷ್ಣ ಸುಹಾಸಾಂಬ ಅಕ್ರೂರ ಹಾರ್ದಿಕ್ಯ ಭಾನುವಿಂದ ಗದ ಶುಕ ಸಾರಣ ಮುಂತಾದ ಯಾದವ ಪ್ರಧಾನರು ಮತ್ತು ಪ್ರದ್ಯುಮ್ನನ ಇತರ ಸಹೋದರರು, ಇನ್ನೂ ಕೆಲವು ಧನುರ್ಧಾರಿಗಳು ರಥಿಕರಲ್ಲಿ ಅಗ್ರೇಸರರೆನಿಸಿಕೊಂಡವರು ಯುದ್ಧ ಕವಚಗಳನ್ನು ತೊಟ್ಟು ತಮ್ಮ ತಮ್ಮ ಚತುರಂಗ ಸೈನ್ಯಗಳನ್ನು ಬೆಂಗಾವಲಾಗಿ ಇಟ್ಟುಕೊಂಡು ಆ ಪ್ರದ್ಯುಮ್ನನ್ನು ಹಿಂಬಾಲಿಸಿ ಯುದ್ಧಕ್ಕೆ ನಿಂತರು. ಸಾಲ್ವನ ಕಡೆಯವರಿಗೂ ಯಾದವರಿಗೂ ದೇವಾಸುರ ಯುದ್ಧದಂತೆ
ಭಯಂಕರ ಯುದ್ಧವು ಪ್ರಾರಂಭವಾಯಿತು. ಆರಂಭದಲ್ಲಿಯೇ ಪ್ರತ್ಯುಮ್ನನು ತನ್ನ ದಿವ್ಯಾಸ್ತ್ರ ಪ್ರಭಾವದಿಂದ ಸೂರ್ಯನು ಅಂಧಕಾರವನ್ನು ಹೇಗೋ ಹಾಗೆ ಸಾಲ್ವನ ಮಾಯಾಶಕ್ತಿಯನ್ನು ಅಡಗಿಸಿಬಿಟ್ಟನು. ಮತ್ತು ಸುವರ್ಣ ಹಿಡಿಗಳಿಂದಲೂ ಉಕ್ಕಿನ ಅಲಗುಗಳಿಂದಲೂ ಕೂಡಿದ 25 ಬಾಣಗಳನ್ನು ಸಾಲ್ವನ ಮುಖ್ಯ ಸೇನಾಪತಿಗೆ ಗುರಿಯಿಟ್ಟು ಹೊಡೆದನು. ಏಕಕಾಲದಲ್ಲಿ 100 ಬಾಣಗಳಿಂದ ಸಾಲ್ವನನ್ನು ಹೊಡೆದನು. ಅವನು ಪ್ರಯೋಗಿಸಿದ ಒಂದೊಂದು ಬಾಣವನ್ನು ಒಂದೊಂದು ಬಾಣದಿಂದ ಕತ್ತರಿಸುತ್ತಾ ಬಂದನು. 10-10 ಬಾಣಗಳಿಂದ ಇತರ ಸೇನಾಪತಿಗಳನ್ನು, 3-3 ಬಾಣಗಳಿಂದ ಆನೆ, ಕುದುರೆ ಮೊದಲಾದ ವಾಹನಗಳನ್ನು ಪ್ರಹರಿಸುತ್ತಾ ಬಂದನು. ಮಹಾತ್ಮನಾದ ಪ್ರದ್ಯುಮ್ನನ ಈ ಯುದ್ಧ ಚಾತುರ್ಯವನ್ನು ಉಭಯ ಪಕ್ಷದವರು ಕೊಂಡಾಡುತ್ತಿದ್ದರು. ಆದರೇನು, ಆಗ ಮಯನಿರ್ಮಿತವಾದ ಆ ಸೌಭವೆಂಬ ವಿಮಾನದ ಮಾಯೆಯು ಚಿತ್ರ ವಿಚಿತ್ರವಾಗಿ ಕಾಣಿಸುತ್ತಿತ್ತು. ಒಮ್ಮೆ ಆ ವಿಮಾನವು ಅನೇಕ ರೂಪಗಳಿಂದ ಕಾಣುವುದು, ಮತ್ತೊಮ್ಮೆ ಒಂದೇ ರೂಪದಲ್ಲಿ ನಿಲ್ಲುವುದು, ಒಮ್ಮೆ ಹಾಗೆಯೇ ಅಗೋಚರವಾಗುವುದು. ಆ ವಿಮಾನವು ಎಲ್ಲಿ ಯಾವ ರೂಪದಿಂದ ಇರುವುದೆಂದು ಊಹಿಸುವುದಕ್ಕೂ ಯಾರಿಗೂ ಸಾಧ್ಯವಿಲ್ಲದಂತಾಯಿತು. ಒಮ್ಮೆ ಭೂಮಿಯಲ್ಲಿದ್ದಂತೆ ಕಾಣುವುದು, ಒಡನೆಯೇ ಅಂತರಿಕ್ಷದಲ್ಲಿ ಗೋಚರಿಸುವುದು, ಮತ್ತೊಮ್ಮೆ ಪರ್ವತ ಶಿಖರದಲ್ಲಿದ್ದಂತೆ ಕಾಣುವುದು, ಮತ್ತೊಮ್ಮೆ ನೀರಿನಲ್ಲಿ ಮುಳುಗಿಹೋದಂತೆ ತೋರುವುದು, ಇನ್ನೊಮ್ಮೆ ಅಲಾತ ಚಕ್ರದಂತೆ ಆಕಾಶದಲ್ಲಿ ಗಿರಗಿರನೆ ಸುತ್ತುತ್ತಿರುವುದು. ಹೀಗೆ ಆ ಸೌಭ ವಿಮಾನವು ನಿಂತಲ್ಲಿ ನಿಲ್ಲದೆ ನಾನಾ ಕಡೆಯಲ್ಲಿ ಗೋಚರಿಸುತ್ತಿತ್ತು. ಆದರೆ ಆ ವಿಮಾನದೊಡನೆಯೂ ಸೈನಿಕರೊಡನೆಯೂ ಸಾಲ್ವನು ಯಾವ ಯಾವ ಕಡೆಯಲ್ಲಿ ಕಣ್ಣಿಗೆ ಗೋಚರಿಸುತ್ತಿದ್ದನು, ಆಯಾ ಕಡೆಗೆ ಯಾದವರು ಬಾಣಗಳನ್ನು ಎಡಬಿಡದೆ ಪ್ರಯೋಗಿಸುತ್ತಾ ಬಂದರು. ಅಗ್ನಿ ಸೂರ್ಯರಂತೆ ತೀಕ್ಷ್ಣವಾಗಿಯೂ ವಿಷ ಸರ್ಪದಂತೆ ಕ್ರೂರವಾಗಿಯೂ ಇರುವ ಯಾದವರ ಬಾಣಗಳಿಂದ ಸಾಲ್ವನ ವಿಮಾನವು, ಅವನ ಸೇನಾ ಬಲವು ಕ್ರಮಕ್ರಮವಾಗಿ ಛಿನ್ನ ಭಿನ್ನವಾಗುತ್ತಾ ಬಂದವು. ಆಗ ಸಾಲ್ವನು ಹಿಂದು ಮುಂದು ತೋರದೆ ಸ್ತಬ್ಧನಾದನು. ಇದರಂತೆಯೇ ಅತ್ತಲಾಗಿ ಸಾಲ್ವನ ಕಡೆಯ ಸೇನಾಧಿಪತಿಗಳು ಯಾದವರ ಮೇಲೆ ಎಡಬಿಡದೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿದರು. ಅದರಿಂದ ಯಾದವ ವೀರರು ಬಹಳ ಬಾಧೆಪಟ್ಟಿದ್ದರು. ಮಹಾವೀರರಾದುದರಿಂದ ತಾವಿದ್ದ ಸ್ಥಳವನ್ನು ಬಿಟ್ಟು ಕದಲದೆ ಧೈರ್ಯದಿಂದ ಎದುರಿಸಿ ನಿಂತಿದ್ದರು. ಇಷ್ಟರಲ್ಲಿ ಸಾಲ್ವನ ಮಂತ್ರಿಯಾದ ದ್ಯುಮಂತನು ಪ್ರದ್ಯುಮ್ನನು ತನ್ನ ಮೇಲೆ ಪ್ರಯೋಗಿಸಿದ ಬಾಣಗಳಿಂದ ಬಹಳವಾಗಿ ನೊಂದು ಆ ಕೋಪವನ್ನು ತಡೆಯಲಾರದೆ ಒಂದಾನೊಂದು ಉಕ್ಕಿನ ಗದೆಯನ್ನು ಹಿಡಿದು ಮುಂದೆ ಬಂದು ಪ್ರದ್ಯುಮ್ನನ್ನು ಪ್ರಹರಿಸಿ ಸಿಂಹನಾದವನ್ನು ಮಾಡಿದನು. ಆ ಗದಾ ಪ್ರಹಾರವು ಪ್ರದ್ಯುಮ್ನನ ಎದೆಗೆ ಬಿದ್ದುದರಿಂದ ಅವನಿಗೆ ಹಾಗೆಯೇ ಮೂರ್ಛೆ ಬರುವಂತಾಯಿತು. ಆಗ ಅವನಿಗೆ ಸಾರಥಿಯಾಗಿದ್ದ ದಾರುಕನ ಮಗನು ಯುದ್ಧ ಧರ್ಮವನ್ನು ತಿಳಿದವನಾದುದರಿಂದ ಮೂರ್ಛಿತನಾಗಿದ್ದ ಆ ಪ್ರದ್ಯುಮ್ನನ್ನು ರಣರಂಗದಿಂದ ಹೊರಕ್ಕೆ ತಂದು ಬಿಟ್ಟನು. ಆಮೇಲೆ ಮುಹೂರ್ತದೊಳಗಾಗಿಯೇ ಪ್ರದ್ಯುಮ್ನನಿಗೆ ಮೂರ್ಛೆ ತಿಳಿಯಲು ಆತನು ತನ್ನ ಸಾರಥಿಯನ್ನು ನೋಡಿ, ಆಹಾ ಸೂತ, ಎಂತಹ ತಪ್ಪು ಕೆಲಸವನ್ನು ಮಾಡಿದೆ? ರಣರಂಗದಿಂದ ನನ್ನನ್ನು ಹಿಮ್ಮೆಟ್ಟಿಸಿ ಕರೆತಂದೆಯಲ್ಲವೇ? ನೀನು ಹೀಗೆ ಮಾಡಬಾರದಾಗಿತ್ತು. ನಮ್ಮ ಯಾದವ ಕುಲದಲ್ಲಿ ಹೀಗೆ ಯುದ್ಧರಂಗದಿಂದ ಹಿಂಜರಿದು ಬಂದವನನ್ನು ನಾನು ಇದುವರೆಗೂ ಕೇಳಿದುದಿಲ್ಲ. ಕೇವಲ ಬೀರು ಸ್ವಭಾವವುಳ್ಳ ನಿನ್ನನ್ನು ಸಾರಥಿಯಾಗಿ ಇಟ್ಟುಕೊಂಡುದರಿಂದ ನಾನು ಮಾತ್ರ ಇಂತಹ ಅಪಯಶಸ್ಸಿಗೆ ಗುರಿಯಾಗಬೇಕಾಯಿತು. ಆಹಾ ಸೂತ, ನನ್ನ ತಂದೆಗಳಾದ ರಾಮ ಕೃಷ್ಣರನ್ನು ನಾನು ನೋಡುವುದಕ್ಕೆ ಹೋದಾಗ ಅವರು ನನ್ನನ್ನು ಕುರಿತು, ಕ್ಷತ್ರಿಯ ಧರ್ಮವನ್ನು ಮೀರಿ ಯುದ್ಧದಿಂದ ನೀನು ಪಲಾಯನ ಮಾಡಿ ಬಂದವನಲ್ಲವೇ ಎಂದು ಕೇಳಿದರೆ ಅವರಿಗೆ ನಾನು ಏನುತ್ತರವನ್ನು ಕೊಡಲಿ? ನನ್ನ ಸಹೋದರ ಪತ್ನಿಯರು ಕೂಡ ನನ್ನ ಸ್ಥಿತಿಯನ್ನು ಕೇಳಿ ಹಾಸ್ಯ ಮಾಡದಿರುವರೆ? ಲೋಕದವರೆಲ್ಲರೂ ನನ್ನನ್ನು ನಿಂದಿಸದೆ ಬಿಡುವರೆ? ಆಹಾ, ನನ್ನನ್ನು ಎಂತಹ ಅಪಮಾದಕ್ಕೆ ಗುರಿ ಮಾಡಿದೆ ಎಂದನು. ಅದಕ್ಕ ಸಾರಥಿಯು ವಿನಯದಿಂದ, ಓ ಆಯುಷ್ಮಂತ ಪ್ರಭು, ನಾನು ಯುದ್ಧ ಧರ್ಮವನ್ನು ವಿಮರ್ಶಿಸಿಯೇ ಈ ಕಾರ್ಯವನ್ನು ಮಾಡಿದೆನು. ಪ್ರಾಣಾಪಾಯಕ್ಕೆ ಸಿಕ್ಕಿದ ರಥಿಕನನ್ನು ಸಾರಥಿಯು, ಸಾರಥಿಯನ್ನು ರಥಿಕನು ಹೇಗಾದರೂ ರಕ್ಷಿಸಬೇಕಾದುದು ಧರ್ಮವು. ಇದನ್ನು ತಿಳಿದೆ ನಾನು ಮೂರ್ಛಿತನಾದ ನಿನಗೆ ಪ್ರಾಣಾಪಾಯವಿಲ್ಲದಂತೆ ಕಾಪಾಡುವುದಕ್ಕಾಗಿ ಆ ರಣರಂಗದಿಂದ ಹೊರಕ್ಕೆ ತಂದು ಬಿಟ್ಟೆನು ಎಂದನು. ಇದು 76ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.